ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ಮುಜಮಿಲ್ ತಾ ನೋಡ್ತಿದ್ದೀರಾ ಕನ್ನಡ ವೇಕೆನ್ಸಿ ಅಪ್ಡೇಟ್ನ ಒಂದು ಆಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನು ಸುಮಾರು 1200ಕ್ಕಿಂತ ಹೆಚ್ಚು ಒಂದು ಖಾಲಿ ಇರುವಂತಹ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಏನು ಹೊಸದಾದಂತಹ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಮಾಡಿದ್ದಾರೆ, ಆ ಒಂದು ವೇಕೆನ್ಸಿಗಳಿಗೆ ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ನಲ್ಲಿ ತಮ್ಮ ಒಂದು ಅಪ್ಲಿಕೇಶನ್ ತಾವು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ನೀವು ಸಹ ಇದೇ ರೀತಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಸಹ ನೀವು ಹಾಕಬಹುದು. ಓಕೆನಾ? ಸೊ ಈ ಒಂದು ಅಪ್ಲೈ ಮಾಡೋಕ್ಕೆ ನಿಮ್ಮ ಒಂದು ಮೊಬೈಲ್ ಫೋನನ್ನು ನೀವು ಆರಾಮಾಗಿ ಬಳಸ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ನನ್ನ ಒಂದು ಲ್ಯಾಪ್ಟಾಪನ್ನು ಬಳಸ್ಕೊಂಡು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡಿ. ನೀವು ಕೂಡ ನಾನು ಅಪ್ಲೈ ಮಾಡ್ದಂಗೆ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಡೆಸ್ಕ್ಟಾಪ್ ಸೆಟನ್ನು ಓಪನ್ ಮಾಡಿಕೊಂಡು ತಾವು ಅಪ್ಲೈ ಮಾಡ್ಬೋದು. ಓಕೆನಾ ಸ್ನೇಹಿತರೆ, ನೋಡಿ, ಅಪ್ಲೈ ಮಾಡುವ ಮುಂಚೆ ಪ್ರತಿಯೊಬ್ಬರಿಗೂ ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದೀನಿ. ಏನಂದರೆ, ಅಪ್ಲೈ ಮಾಡುವಂತಹ ಒಂದು ಟೈಮ್ನಲ್ಲಿ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಪಕ್ಕದಲ್ಲಿ ಇಟ್ಕೊಂಡು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ, ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಡೀಟೇಲ್ಸನ್ನು SLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಷನ್ ಫಿಲ್ ಮಾಡುವ ಒಂದು ಕಾರಣದಿಂದಾಗಿ ಈ ಒಂದು ಎರಡು ಡಾಕ್ಯುಮೆಂಟ್ಸನ್ನು ಪಕ್ಕದಲ್ಲಿ ಇಟ್ಕೊಂಡು ನೀವು ಅಪ್ಲೈ ಮಾಡಿ. ಓಕೆನಾ? ಬರ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಒಂದು ಪಾಪ್ ಒಂದು ಹೊಸದಂತಹ ಒಂದು ನೋಟಿಫಿಕೇಶನ್ನು ಹೋಗ್ತಿದೆ. ಸ್ಟಾರ್ಟಿಂಗ್ ಡೇಟ್ 22/5/2023 ಮತ್ತು ಎಂಡಿಂಗ್ ಡೇಟ್ 11/6/2023 ಅಂತ ಒಂದು ಪಾಪ್ಅಪ್ ಇಲ್ಲಿ ನಿಮಗೆ ಕಾಣ್ತಿದೆ. ಓಕೆನಾ? ಸೊ ಆದಷ್ಟು ಈ ಒಂದು ಲಾಸ್ಟ್ ಡೇಟ್ ಒಳಗಡೆ ತಾವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ, ಹೋಗ್ತಾ ಹೋಗ್ತಾ ಇದರ ಒಂದು ಅಫಿಷಿಯಲ್ ಆಗಿರುವಂಥ ಒಂದು ವೆಬ್ಸೈಟ್ ಬಹಳ ಬ್ಯುಸಿ ಆಗುತ್ತೆ, ಅಪ್ಲೈ ಮಾಡೋಕ್ಕೆ ನೀವು ಪ್ರಾಪರ್ ಆಗಿ ಆಗಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಸಪೋಸ್ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಈಗಾಗಲೇ ತಾವು ಅಪ್ಲೈ ಮಾಡಿ. ಓಕೆನಾ? ಸೊ ಅಪ್ಲೈ ಮಾಡೋಕ್ಕೆ ಇಲ್ಲಿ ಒಂದು ನೋಟಿಫಿಕೇಷನ್ ಅಂತ ಇದೆ, ರಿಜಿಸ್ಟ್ರೇಷನ್ ಅಂತ ಇದೆ, ಅಪ್ಲೈ ಆನ್ಲೈನ್ ಅಂತ ಇದೆ, ಫೀಸ್ ಪೇಮೆಂಟ್ ಅಂತ ಒಂದು 4-5 ಆಪ್ಷನ್ ನಿಮಗೆ ಕಾಣುತ್ತೆ. ಓಕೆನಾ? ಜಸ್ಟ್ ಇಲ್ಲಿ ಒಂದು ಹೇಳ್ತೀನಿ, ನೀವೇನಾದರೂ ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಅಫಿಷಿಯಲ್ ಆಗಿರುವಂಥ ವೆಬ್ಸೈಟ್ನಲ್ಲಿ ನೀವೇನಾದರೂ ಮೊದಲನೇ ಸಲ ನೀವು ರಿಜಿಸ್ಟ್ರೇಷನ್ನ ಮಾಡ್ತಿದ್ರೆ ಖಂಡಿತವಾಗಿ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಜಸ್ಟ್ ಈ ಒಂದು ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಓಕೆನಾ? ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನೀವು ಮೊದಲನೇದಾಗಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ನೀವು ವ್ಯಾಲಿಡೇಟ್ ಮೊಬೈಲ್ ನಂಬರ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಒಂದು OTP ಬರುತ್ತೆ, OTPಯನ್ನು ಹಾಕಬೇಕಾಗಿರುತ್ತೆ. ಮತ್ತು ನಿಮ್ಮ ಒಂದು ಆ್ಯಕ್ಟಿವ್ ಆಗಿರುವಂತಹ ಒಂದು ಇಮೇಲ್ ಐಡಿಯನ್ನು ನೀವು ಹಾಕಬೇಕಾಗಿರುತ್ತೆ. ವ್ಯಾಲಿಡೇಟ್ ಇಮೇಲ್ ಮೇಲೆ ನೀವು ಕ್ಲಿಕ್ಕನ್ನು ಕೊಟ್ಟಿದಾಗ ನಿಮ್ಮ ಒಂದು ಇಮೇಲ್ ಐಡಿಗೆ ಒಂದು OTP ಬರುತ್ತೆ, ಆ ಒಂದು OTP ಸಹ ನೀವು ಹಾಕಬೇಕಾಗಿರುತ್ತೆ. ಮತ್ತು ನಿಮ್ಮದು ಮೂರನೇದಾಗಿ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂಥ ನಿಮ್ಮ ಒಂದು ನೇಮನ್ನಲ್ಲಿ ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. ನಾಲ್ಕನೇದಾಗಿ ನಿಮ್ಮ ಒಂದು ಫಾದರ್ ನೇಮ್, ಐದನೇದಾಗಿ ಡೇಟ್ ಆಫ್ ಬರ್ತ್, ಜೆಂಡರ್, ಕಮ್ಯುನಿಟಿ, ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ ಆಗಿದ್ದರೆ, ಯಾವ ಒಂದು ಸ್ಟೇಟಿಂದ ನೀವು SSLC ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದರೆ ಕರ್ನಾಟಕ ಅಂತ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ಇಯರ್ ಆಫ್ ಪಾಸಿಂಗ್ ಅಂತ ಇರುತ್ತೆ, ಜಸ್ಟ್ ನೀವು ಯಾವ ಒಂದು ಇಯರ್ನಲ್ಲಿ ತಾವು SSLC ಮುಗಿಸ್ಕೊಂಡಿದ್ದೀರಾ ಅಂತ ಒಂದು ಇಯರನ್ನು ಇಲ್ಲಿ ಒಂದು ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಲಾಸ್ಟ್ 10ನೇದಾಗಿ ಇಲ್ಲಿ ಒಂದು ಕ್ಯಾಪ್ಚರ್ ಕಾಣ್ತಿದ್ದಿಲ್ಲ, ಆ ಒಂದು ಕ್ಯಾಪ್ಚರನ್ನು ಹಾಕ್ಕೊಂಡು ನೀವು ಸಬ್ಮಿಟನ್ನು ಮಾಡ್ಕೋಬೇಕಾಗಿರುತ್ತೆ. ಓಕೆನಾ? ಯಾರು ಮೊದಲನೇ ಬಾರಿ ಈ ಒಂದು ರಿಜಿಸ್ಟ್ರೇಷನ್ನ ಮಾಡ್ತಾ ಇದ್ದೀರಾ, ಖಂಡಿತವಾಗಿ ಈ ರೀತಿಯಾದಂತಹ ಒಂದು ರಿಜಿಸ್ಟ್ರೇಷನ್ನ ನೀವು ಮೊದಲನೇದಾಗಿ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ? ಸೊ ಆಲ್ರೆಡಿ ತಾವೇನಾದರೂ ರಿಜಿಸ್ಟ್ರೇಷನ್ನ ಮಾಡ್ಕೊಂಡು ಬಿಟ್ಟಿದ್ರೆ, ಅಂದರೆ ಜನವರಿಯಲ್ಲಿ 40,889 ವೇಕೆನ್ಸಿಗಳನ್ನು ರಿಲೀಸ್ ಮಾಡಿದ್ರಲ್ಲ, ಸೊ ಆ ಒಂದು ಟೈಮ್ನಲ್ಲಿ ತಾವೇನಾದರೂ ಅಪ್ಲಿಕೇಶನ್ನ ಹಾಕಿದರೆ ಇಲ್ಲಿ ನೋಡ್ಬೋದು, ಇಫ್ ಆಲ್ರೆಡಿ ರಿಜಿಸ್ಟರ್ಡ್ ಇನ್ January 2023, ಡೈರೆಕ್ಟ್ಲಿ ಕ್ಲಿಕ್ ಆನ್ ಸ್ಟೆಪ್ ಟು ಅಪ್ಲೈ ಆನ್ಲೈನ್. ಓಕೆನಾ? ಸೊ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ನ ಮಾಡಿದರೆ, ಆಲ್ರೆಡಿ ಇದರಲ್ಲಿ ನೀವು ಅಪ್ಲಿಕೇಶನ್ನ ಹಾಕಿದರೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ID ಸಿಕ್ಕಿರುತ್ತೆ. ಸಪೋಸ್ ಅದು 15-16 ಡಿಜಿಟ್ನ ಒಂದು ID ಸಿಕ್ಕಿರುತ್ತೆ, ಆ ಒಂದು ID ಪ್ರತಿಯೊಬ್ಬರ ಹತ್ರ ಇರುತ್ತೆ. ಓಕೆನಾ? ಜಸ್ಟ್ ಇಲ್ಲಿ ಒಂದು ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನಿಮ್ಮ ಹತ್ರ ಆ ಒಂದು ID ಇರುತ್ತೆ, ಆ ಒಂದು ID ಇಲ್ಲಿ ನೀವು ಅಪ್ಲೈ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೀವು ಆ ರಿಜಿಸ್ಟ್ರೇಷನ್ ID ಹಾಕ್ಕೊಂಡು ಅಪ್ಲೈ ಮಾಡ್ಬೋದು. ನೀವೇನಾದರೂ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ, ನೀವು ಅಪ್ಲಿಕೇಶನ್ ಹಾಕಿದರೆ, ಆ ಒಂದು ಅಪ್ಲಿಕೇಶನ್ ID ನಿಮ್ಮ ಹತ್ರ ಇಲ್ಲ ಅಂದರೆ ಖಂಡಿತವಾಗಿ ಇಲ್ಲಿ ಒಂದು ಫರ್ಗಟ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಜಸ್ಟ್ ಆ ಒಂದು ಫರ್ಗಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕ್ಕೊಂಡು ನೀವು ಇಲ್ಲಿ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನೀವು ಮತ್ತೆ ನೀವು ಪಡ್ಕೊಂಡು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆನಾ? ಜಸ್ಟ್ ನನ್ನ ಹತ್ರ ಒಂದು ರಿಜಿಸ್ಟ್ರೇಷನ್ ID ಇದೆ, ಜಸ್ಟ್ ಇಲ್ಲಿ ನಾನು ಡೈರೆಕ್ಟಾಗಿ ಅಪ್ಲೈ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ ನಾನು ಡೈರೆಕ್ಟಾಗಿ Step 2 ಹೊರಟೋಗ್ತೀನಿ ಅಪ್ಲೈ ಮಾಡೋಕ್ಕೆ. ಓಕೆನಾ? ನೋಡ್ಬೋದು, ಈ ರೀತಿಯ ಅಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಸರ್ಕಲನ್ನು ನೀವು ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾನು ಹಾಕ್ಕೊಳ್ತೀನಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಂಡು ಇಲ್ಲಿ ಇಲ್ಲಿ ನಿಮ್ಮ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ಕನ್ನು ಕೊಡಿ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ಕನ್ನು ಕೊಟ್ಟಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ಗೆ ಒಂದು OTP ಹೋಗುತ್ತೆ, ಈ ಒಂದು OTPಯನ್ನು ನೀವು ಹಾಕಬೇಕಾಗಿರುತ್ತೆ. ಓಕೆನಾ? ಇಲ್ಲಿ ನಾನು OTPಯನ್ನು ಹಾಕ್ಕೊಳ್ತೀನಿ.
ಈ ರೀತಿಯಾಗಿ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಒ ಟಿ ಪಿ ಅನ್ನು ಹಾಕಿ ಇಲ್ಲಿ ಒಂದು ಕ್ಯಾಪ್ಚರ್ ಕಾಣುತ್ತೆ. ಜಸ್ಟ್ ಈ ಒಂದು ಕ್ಯಾಪ್ಚರ್ನ ನೀವು ಕೇರ್ಫುಲ್ ಆಗಿ ಫಿಲ್ ಮಾಡಿ, ಓಕೆನಾ? ಸೊ ಈ ರೀತಿಯಾಗಿ ನಿಮ್ಮ ಒಂದು ಕ್ಯಾಪ್ಚರನ್ನು ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಕೊಡಿ. ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಕೊಟ್ಟಾಗ ನೋಡಿ, ಒಂದು ಅಪ್ಲೈ ಮಾಡುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ನೀವು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಅಡ್ರೆಸ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ ಮತ್ತು ಕ್ವಾಲಿಫಿಕೇಶನ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ, ಓಕೆನಾ? ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಫಿಲ್ ಮಾಡೋಕ್ಕೆ ಇಲ್ಲಿ ನೋಡ್ಬೋದು. ಕಮ್ಯುನಿಕೇಶನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂತ ಒಂದು ಎರಡು ಅಡ್ರೆಸ್ನ ಒಂದು ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡೋಕ್ಕೆ ನಿಮಗೆ ಹೇಳ್ತಾರೆ. ಜಸ್ಟ್ ಇಲ್ಲಿ ನೀವು ನಿಮ್ಮ ಒಂದು ಕಮ್ಯುನಿಕೇಶನ್ ಅಡ್ರೆಸ್ ಅಂದರೆ, ಸಪೋಸ್ ನಿಮ್ಮ ಒಂದು ಫ್ಯಾಮಿಲಿ ನೀವು ಒಂದು ಕಡೆ ಇರುತ್ತೆ, ಬಟ್ ನೀವು ಒಂದು ಕಡೆ ಇರ್ತೀರಾ ಒಂದು ಕೆಲಸ ಮಾಡೋಕ್ಕೆ, ಮತ್ತು ಬೇರೆ ಬೇರೆ ಒಂದು ರೀಸನಿಂದ ನೀವು ಬೇರೆ ಕಡೆ ಒಂದು ಮನೆಯನ್ನು ಮಾಡಿಕೊಂಡು ಏನಾದರೆ ಅಲ್ಲಿನ ಒಂದು ಅಡ್ರೆಸ್ ಇದ್ದರೆ ಕೂಡ ನೀವು ಇಲ್ಲಿ ಒಂದು ಫಿಲ್ ಮಾಡ್ಬೋದು. ಇಲ್ಲಾಂದರೆ ನೀವು ಏನಾದರೂ ನಿಮ್ಮ ಒಂದು ಫ್ಯಾಮಿಲಿ ಜೊತೆನೇ ಇದ್ದರೆ ಕೂಡ ಇಲ್ಲಿ ಒಂದು ಪರ್ಮನೆಂಟ್ ಅಡ್ರೆಸ್ ಅಂತ ನೀವು ಹಾಕಬೇಕು, ಓಕೆನಾ? ಜಸ್ಟ್ ಇಲ್ಲಿ ನಾನು ಒಂದು ಕೆಲಸನ ಮಾಡ್ತೀನಿ, ಇಲ್ಲಿ ಜಸ್ಟ್ ನಾನು ಒಂದು ಅಡ್ರೆಸ್ನ ಇಲ್ಲಿ ಚೂಸ್ ಮಾಡ್ಕೊತೀನಿ. ಹೀಗೆ ನಿಮ್ಮ ಒಂದು ಅಡ್ರೆಸ್ಸನ್ನು ಫಿಲ್ ಮಾಡಿಕೊಂಡು ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ನಿಮ್ಮ ಮೇಲೆ ಕ್ಲಿಕ್ಕನ್ನು ಮಾಡಿ, ಓಕೆನಾ? ಕ್ಲಿಕ್ಕನ್ನು ಮಾಡಿದಾಗ ನೋಡ್ಬೋದು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಕೂಡ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಬೋರ್ಡನ್ನು ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಇಲ್ಲಿ ಎಸ್ ಎಲ್ ಸಿ ಆಗಿರೋದ್ರಿಂದ ಇಲ್ಲಿ ಒಂದು ಎಸ್ ಎಲ್ ಸಿ ನಾವು ಒಂದು ಬೋರ್ಡನ್ನು ಚೂಸ್ ಮಾಡ್ಕೊತೀನಿ. ಮತ್ತು ರಿಸಲ್ಟ್ ಟೈಪ್ ಮಾರ್ಕ್ಸಲ್ಲಿ ಇದ್ದರೆ ನೀವು ಮಾರ್ಕ್ಸ್ ಅಂತ ನೀವು ಹಾಕ್ಕೊಂಡು ಇಲ್ಲಿ ಒಂದು ನೋಡ್ಬೋದು ಮಾರ್ಸನ್ನು ನೀವು ಚೂಸ್ ಮಾಡ್ಕೊಂಡು ನಂತರ ಇಲ್ಲಿ ಒಂದು ಮೊದಲನೇದಾಗಿ ನಿಮ್ಮ ಒಂದು ಮಾರ್ಸನ್ನು ನೀವು ಹಾಕಬೇಕಾಗಿರುತ್ತೆ, ಓಕೆನಾ? ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಮಾರ್ಸನ್ನು ನೀವು ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಸೈನ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ ಇಲ್ಲಿ ಹಾಕೋಬೇಕಾಗಿರುತ್ತೆ, ಓಕೆನಾ? ಸೊ ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಒಂದು ಎಸ್ ಎಲ್ ಸಿ ಆ ಮಾರ್ಕ್ಸ್ ಕಾರ್ಡನ್ನು ನೀವು ಪಕ್ಕದಲ್ಲಿ ಇಟ್ಕೊಂಡು ತಾವು ಮಾರ್ಕ್ಸನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಸೈನ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನಾನು ಹಾಕ್ಕೊಳ್ತೀನಿ. ಮತ್ತು ಇಲ್ಲಿ ಒಂದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳುತ್ತೆ. ನಿಮ್ಮದು ಕನ್ನಡ ಇಂಗ್ಲೀಷ್ ಯಾವುದಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಕನ್ನಡ ಇರುತ್ತೆ, ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಅಂತ ಇಲ್ಲಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ಒಂದು ಮ್ಯಾಥಮೆಟಿಕ್ಸನ್ನು ಕೇಳುತ್ತೆ. ಮತ್ತು ಇಲ್ಲಿ ಒಂದು ಇಂಗ್ಲೀಷಲ್ಲಿ ನೀವು ಮಾರ್ಕ್ಸನ್ನು ಫಿಲ್ ಮಾಡಬೇಕಾಗಿರುತ್ತೆ, ಇಂಗ್ಲೀಷಲ್ಲಿ ಎಷ್ಟು ಬಂದಿದೆ ಎಂಬುದು. ಮತ್ತು ಲಾಸ್ಟಾಗಿ ಯಾವ ಸಬ್ಜೆಕ್ಟ್ ಹಿಂದಿ ಅಂತ ಚೂಸ್ ಮಾಡಿಕೊಂಡು ಹಿಂದಿಯಲ್ಲಿ ಎಷ್ಟು ಮಾರ್ಕ್ಸ್ ಅಂತ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಇಷ್ಟು ಒಂದು ನಿಮ್ಮ ಒಂದು ಮಾರ್ಕ್ಸನ್ನು ಫಿಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಸಿ ಜಿ ಪಿ ಎಸ್ ಸ್ಕೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಫ್ ಸಿ ಜಿ ಪಿ ಎ ಇಸ್ ನಾಟ್ ಎ ಅಲಾಟೆಡ್ ಬೈ ಯುವರ್ ಬೋರ್ಡ್ ಯು ಮೇ ಲೀವ್ ದಿಸ್ ಫೀಲ್ಡ್ ಆಸ್ ಬ್ಲ್ಯಾಂಕ್. ಅಂದರೆ ಸಿ ಜಿ ಪಿ ಎ ಒಂದು ರಿಸಲ್ಟ್ ಅನ್ನು ನಿಮ್ಮ ಹತ್ರ ಇದ್ದರೆ ಇಲ್ಲಿ ಕೂಡ ನೀವು ಫಿಲನ್ನು ಮಾಡ್ಬೋದು, ಓಕೆನಾ? ಇಲ್ಲ ಅಂದರೆ ಜಸ್ಟ್ ಈ ಒಂದು ಆಪ್ಷನನ್ನು ನೀವು ಖಾಲಿ ಬಿಟ್ಟು ಸೇವ್ ಆನ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ಕನ್ನು ಕೊಡಿ, ಓಕೆನಾ? ಸೇವ್ ಆನ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ಕನ್ನು ಕೊಟ್ಟಾಗ ನೋಡ್ಬೋದು ನಿಮ್ಮ ಲಾಸ್ಟ್ ಒಂದು ಸ್ಟೆಪ್ಗೆ ಬಂದುಬಿಡ್ತೀರಾ. ಇಲ್ಲಿ ನಿಮ್ಮ ಒಂದು ಡಿವಿಷನನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕಾಗಿರುತ್ತೆ, ಯಾವ ಒಂದು ಡಿಸ್ಟಿಕಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಎಂಬುದು, ಓಕೆನಾ? ನಾನು ಇಲ್ಲಿ ಒಂದು ಕೋಲಾರ ಡಿಸ್ಟಿಕ್ ಅಂತ ಚೂಸ್ ಮಾಡ್ಕೊತೀನಿ. ಕೋಲಾರ ಡಿಸ್ಟಿಕನ್ನು ಇಲ್ಲಿ ಒಂದು ಚೂಸ್ ಮಾಡ್ಕೊಂಡ ನಂತರ ನೋಡ್ಬೋದು ಎಲ್ಲ ಒಂದು ಪ್ರಿಫರೆನ್ಸನ್ನು ಬಂದುಬಿಡುತ್ತೆ, ಓಕೆನಾ? ಇಲ್ಲಿ ಜಸ್ಟ್ ಒಂದು ಪೋಸ್ಟ್ ಪ್ರಿಫರೆನ್ಸ್ ಅಂತ ಇರುತ್ತೆ, ಜಸ್ಟ್ ಆ ಒಂದು ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಒಂದು ಅಂತ ಒಂದು ಚೂಸ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೊನೆಯದಾಗಿ ಇಲ್ಲಿ ಒಂದು ನೋಡಬೇಕು, ನೀವು ಡಿಕ್ಲರೇಷನ್ನ ನೀವು ಕಂಪ್ಲೀಟ್ ಮಾಡಬೇಕು ಆಯ್ತಲ್ಲ. ಸೊ ಲಾಸ್ಟಾಗಿ ಇಲ್ಲಿ ಒಂದು ರೈಟ್ ಮಾರ್ಕನ್ನು ಕೊಟ್ಟು ಇದರ ಮೇಲೆ ಡಿಕ್ಲರೇಷನ್ನ ಕಂಪ್ಲೀಟ್ ಮಾಡಿ ಇಲ್ಲಿ ಒಂದು ನೀವು ಫೈನಲ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು, ಓಕೆನಾ? ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಪೇ ದ ಫೀಸ್ ಟು ಕಂಪ್ಲೀಟ್ ದ ಅಪ್ಲಿಕೇಶನ್ ಪ್ರೊಸೆಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ಲಾಸ್ಟ್ ಕೊನೆಯದಾಗಿ ನಿಮ್ಮ ಒಂದು ಏನು ಫೀಸನ್ನು ಇಲ್ಲಿ ನೀವು ಪೇ ಮಾಡಬೇಕಾಗಿರುತ್ತೆ, ಓಕೆನಾ? ಸೊ ಜಸ್ಟ್ ಇಲ್ಲಿ ಒಂದು ಚೆಕ್ ಫೀಸ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಜಸ್ಟ್ ನೀವು ಫೀಸನ್ನು ಪೇ ಮಾಡೋಕ್ಕೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನೀವು ಹಾಕ್ಕೋಬೇಕಾಗಿರುತ್ತೆ. ಮತ್ತೆ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊತೀನಿ ನಾನು. ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಮತ್ತೊಂದು ಒ ಟಿ ಪಿ ಬರುತ್ತೆ ಮತ್ತು ಒ ಟಿ ಪಿ ಹಾಕಬೇಕಾಗಿರುತ್ತೆ. ಇಲ್ಲಿ
ಈ ರೀತಿಯಾದಂತಹ ಒಂದು ಪೇಮೆಂಟ್ ಅಡ್ರೆಸ್ಸನ್ನು ಹಾಕ್ಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಪೇಮೆಂಟನ್ನು ನೀವು ಮಾಡಿದಾಗ ಇಲ್ಲಿ ನೋಡ್ಬೋದು ಈ ರೀತಿಯಾದಂತಹ ನಿಮ್ಮ ಒಂದು ಎಂಟೈರ್ ಆಗಿರುವಂತಹ ಒಂದು ಅಪ್ಲಿಕೇಶನನ್ನು ಇಲ್ಲಿ ಓಪನ್ ಆಗುತ್ತೆ. ಓಕೆನಾ, ಸಿಂಪಲ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡ್ಬೋದು. ಸ್ನೇಹಿತರೆ, ಇಷ್ಟೇ ಈ ಒಂದು ಪೋಸ್ಟ್ ಆಫೀಸ್ನ ಒಂದು ಹೊಸದಂತಹ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡೋದಕ್ಕೆ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್. ನಿಮ್ಗೇನಾದರೂ ಇದರಲ್ಲೂ ಒಂದು ಡೌಟ್ಸ್ ಇದೆ, ಖಂಡಿತವಾಗಿ ಈ ಕಮೆಂಟ್ ಸೆಕ್ಷನ್ ತಿಳಿಸಿ, ನಿಮ್ಮ ಒಂದು ಕಮೆಂಟ್ಗಳಿಗೆ ಆದಷ್ಟು ಬೇಕಾದ ರಿಪ್ಲೈಯನ್ನು ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಖಂಡಿತವಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಖಂಡಿತವಾಗಿ ಒಂದು ಲೈಕನ್ನು ಕೊಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.